हाँ finally please tell me this time it's gonna work ಎಲ್ರಿಗೂ ನಮಸ್ಕಾರ ಒನ್ ವ್ಯೂವರ್ ಹಾಯ್ ಏಟ್ ವ್ಯೂವರ್ಸ್ ಹಾಯ್ ಯಾ ಇಟ್ಸ್ ಫೈನಲಿ ವರ್ಕಿಂಗ್ ಕಮೆಂಟ್ಸ್ ಬರ್ತಿದೆಯಾ 20 ಸೆಕೆಂಡ್ ಯಾ 22 ಹಾಯ್ ಎಲ್ರಿಗೂ ನಮಸ್ಕಾರ ಹಾಯ್ ಚಮಕ್ ಟೀಮ್ ಇಂದ ನಿಮ್ಗೆ ಎಲ್ರಿಗೂ ದೊಡ್ಡ ದೊಡ್ಡ ಹಾಯ್ ಹಾಯ್ ಸಮಸ್ಯೆ ಓಕೆ ನಾವು ಈಗ ಹೆಚ್ ಎಸ್ ಆರ್ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ ನನ್ನ ಜೊತೆ ಇದ್ದಾರೆ ಹೇಗಿದ್ದೀರ ಸರ್ ಇವತ್ತು ತುಂಬಾ ಚೆನ್ನಾಗಿದೆ ಮೇಡಮ್ ಟ್ರಾಫಿಕ್ ಆಗಿದ್ರೆ ಲಾಸ್ಟ್ ಒಂದು 30 ಮಿನಿಟ್ಸ್ ಇಲ್ಲೇ ಇದೀವಿ ಇದೇನು ಏನು ಸರ್ಕಲ್ ಮಗ ಇದು ದ ಸ್ಕ್ವೇರ್ ಕಾಫಿ ಶಾಪ್ ಇದೆಯಲ್ಲ ಸೊ ಇಟ್ಟಿರುವಾಗ ಇಂಡೋರ್ ಸ್ಟೇಡಿಯಂ ಪಕ್ಕನೇ ಮೋಸ್ಟ್ಲಿ ಕೇಕ್ ಪೇಲೆ ಸುತ್ತಸವನ್ನ ಏನೋ ಸಮಥಿಂಗ್ ನಡೀತಿರೋದ್ರಿಂದ ಒಂದು ಹಾಫ್ ಅನ್ ಅವರಿಂದ ಇದೇ ಟ್ರಾಫಿಕ್ ಅಲ್ಲಿ ಇದೀವಿ ಸೊ ಸುಮ್ಮನೆ ಟ್ರಾಫಿಕ್ ಆಗಿ ವೇಸ್ಟ್ ಮಾಡೋದು ಅಂತ ಮೇಡಮ್ ಲೈವ್ ಬಂದಿದ್ದಾರೆ ನೀವು ಕಾಫಿನೇ ಪಬ್ಲಿಸಿಟಿ ಕೊಟ್ಟರೆ ಕೇಕ್ ಶಾಪ್ ಪಬ್ಲಿಸಿಟಿ ಕೊಟ್ಟರೆ ಕಟ್ಟಿರೋ ಸ್ಟೇಡಿಯಂ ಪಬ್ಲಿಸಿಟಿ ಕೊಟ್ಟರೆ ಚಮಕ್ ಬಿಟ್ಟಿನ ಎಲ್ಲ ಚಮಕ್ ಬಿಟ್ಟೆಲ್ಲ ಮಾತಾಡ್ತಿದ್ದೆ ರೈಟ್ ಓಕೆ ಫಸ್ಟ್ಲಿ ನಿಮ್ಮೆಲ್ರಿಗೂ ಗೊತ್ತು 29th ನಮ್ಮ ಚಮಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇದೇ ಶುಕ್ರವಾರ ಸೊ ಎಲ್ಲರೂ ದಯವಿಟ್ಟು ಥಿಯೇಟರ್ಗೆ ಹೋಗಿ ನೋಡಿ ಆ್ಯಂಡ್ ಸೆಕೆಂಡ್ಲಿ ನೀವೆಲ್ಲರೂ ಸಾಂಗ್ಸ್ ಕೇಳಿದ್ದೀರಾ ಅಂತ ನಂಬಿಕೆ ಇದೆ ನಂಬಿಕೆ ಇದೆ ಸೊ ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು ನಿಮ್ದು ಯಾವುದು ಮೇಡಮ್ ನನಗೆ ಒಂದು ಪಿಕ್ ಮಾಡ್ಬೇಕಂತ ಅಂದ್ರೆ ಆಗಲ್ಲ ಸರ್ ಸರಿ ಆಯ್ತು ಎರಡು ಪಿಕ್ ಮಾಡಿ ಎರಡು ಆಗಲ್ಲ ಸರ್ ಓಕೆ ನನಗೆ ನನ್ನ ನಿಜವಾಗ್ಲೂ ಖುಷ್ ಖುಷ್ ತುಂಬ ಇಷ್ಟ ಆಯ್ತು ಖುಷ್ ಖುಷ್ ಬಿಟ್ರೆ ಐ ಲೈಕ್ ದ ಪ್ಯಾಥೋ ಸಾಂಗ್ ಯಾವುದು ಎರಡು ಪ್ಯಾಥೋ ಇದೆ ಬಟ್ ಒಂದು ನಾವು ರಿಲೀಸ್ ಮಾಡಿ ಹಾ ರಿಲೀಸ್ ಮಾಡದಿರೋದು ಇಷ್ಟ ಆಯ್ತು ಅಂಡ್ ಯಾಕೆ ರಿಲೀಸ್ ಮಾಡದೇ ಇರೋ ಸಾಂಗ್ ಪ್ಯಾಥೋ ಯಾಕೆ ತುಂಬಾ ಇಷ್ಟ ಆಯ್ತು ಒಂದ್ ಸಾಂಗ್ ರಿಲೀಸ್ ಮಾಡಿಲ್ಲ ಇನ್ನು ಕೇಳಿ ಪ್ರಶ್ನೆ ಕೇಳಿ ಅಲ್ಲ ಅದ್ ಯಾಕೆ ಇಷ್ಟ ನಿಮಗೆ ಅದ್ ಯಾಕೆ ಇಷ್ಟ ಅಂದ್ರೆ ತುಂಬಾ ಟಚ್ ಆಗುತ್ತೆ ತುಂಬಾ ತುಂಬಾ ಫೀಲ್ ಆಗುತ್ತೆ ಅದಕ್ಕೆ ಸರಿ ಸರ್ ಕೇಳಿ ಆ ಸಾಂಗ್ ಯಾಕೆ ರಿಲೀಸ್ ಮಾಡಿಲ್ಲ ಯಾಕೆ ಸರ್ ಆ ಸಾಂಗ್ ಇನ್ನೂ ರಿಲೀಸ್ ಮಾಡಿಲ್ಲ ಅಂದ್ರೆ ಟೀಮ್ ಡಿಸೈಡ್ ಮಾಡ್ತು ಆ ಸಾಂಗ್ ವಿಜುವಲಿ ಅಂದ್ರೆ ಸ್ಟೋರಿ ಜೊತೆ ತುಂಬಾ ಕನೆಕ್ಟ್ ಆಗ್ತಾರೆ ಅಂತ ಸೊ ನೋಡ್ಬೇಕಾದ್ರೆ ಎಕ್ಸ್ಕ್ಲೂಸಿವ್ ಇಲ್ಲಿ ಅಂತ ಆಡಿಯನ್ಸ್ ಗೆ ಥಿಯೇಟರ್ ಅಲ್ಲಿ ಬರೋರು ನಾವೇನಾದ್ರು ಫಸ್ಟ್ ಡೇ ಬರ್ತೀರಾ ನೀವು ಸೊ ನಿಮ್ಗೆ ಏನಾದ್ರು ಎಕ್ಸ್ಕ್ಲೂಸಿವ್ ಅಂತ ಇಡ್ಬೇಕಲ್ಲ ಸೊ ಆ ಕಾರಣಕ್ಕೆ ನಿಮಗೆ ಮಾತ್ರ ಅಂತ ಯಾಕಂದ್ರೆ ಸೆಕೆಂಡ್ ಡೇ ನಾವು ಅದನ್ನ ಕತ್ತೆ ಬಿಟ್ಬಿಡ್ತೀವಿ ಬಿಡ್ತೀವಿ ಸೊ ಅದನ್ನ ನೋಡಿ ಥಿಯೇಟರ್ ಬರ್ತಿರ್ತಾರೆ ಈಗ ಖುಷ್ ಖುಷ್ ಆಲ್ಮೋಸ್ಟ್ ನೋಡಿದಿರಾ ಸೊ ನೋಡಿರೋರ್ಗೆಲ್ಲ ಸಾಂಗ್ ಅಲ್ಲ ಅಷ್ಟೊಂದು ಅಂದ್ರೆ ಅಫ್ಕೋರ್ಸ್ ದೊಡ್ಡ ಸ್ಕ್ರೀನ್ ಅಲ್ಲಿ 7.2 ನಲ್ಲಿ ಬೇರೆ ತರ ಕೇಳಿಸುತ್ತೆ ಬಟ್ ಅಷ್ಟೊಂದು ಎಕ್ಸ್ಕ್ಲೂಸಿವ್ ಇರಲ್ಲ ಸೊ ಅದೇ ರೀತಿ ಕತೆ ಒಳಗಡೆ ಹೋಗ್ಬೇಕಾದ್ರೆ ಒಂದು ಪ್ಯಾಥ ಸಾಂಗ್ ಬರುತ್ತೆ ಕಣ್ಣಮುಚ್ಚೆ ಅಂತ ಸೊ ಅದು ಬೇಸಿಕಲಿ ಎಲ್ಲರಿಗೂ ತುಂಬಾ ಫೀಲ್ ಆಗುತ್ತೆ ಒಂದು ಸಿನಿಮಾ ಆಲ್ಮೋಸ್ಟ್ ಒಂದು 70% ಮುಗಿದಿರ್ಬೇಕಾದ್ರೆ ಸೊ ಕ್ಲೈಮ್ಯಾಕ್ಸ್ ಸಾಂಗ್ ಬಿಟ್ಟಿದೀವಿ ಸಂಜೆಯ ಹೋಗುವೆ ಅದು ತುಂಬಾ ಜನಕ್ಕೆ ಇಷ್ಟ ಆಗ್ತದೆ ಸೊ ಇದನ್ನ ಎಕ್ಸ್ಕ್ಲೂಸಿವ್ ಆಗಿ ಇರಲಿ ಸಿನಿಮಾ ರಿಲೀಸ್ ಆದ್ಮೇಲೆ ಮಾಡೋದು ಅಂತ ಹೇಳಿ ನೋಡಿ ಅದರಲ್ಲೂ ಸಮ ಕೊಡ್ತಾ ಇದ್ದಾರೆ ಸರ್ ನಿಮ್ಮ ಫೇವರೇಟ್ ಸಾಂಗ್ ಯಾವುದು ಸರ್ ನನಗೆ ಇದು ಅರ್ಜುನ್ ಲೂಯಿಸ್ ಬರೆದಿರೋದು ಮತ್ತೆ ಅಭಿನಂದನ್ ಮಹಿಷಾಲೆ ಮತ್ತೆ ಸುಪ್ರಿಯ ಲೋಹಿತ್ ಅವರು ಆಡಿರೋಂತ ಅರೇ ರೇನಿದು ಹೊಸದಾಳೆ ಅದು ವಿಜುವಲಿ ನಂಗೆ ತುಂಬಾ ಇಷ್ಟ ಅಂದ್ರೆ ಸಿನಿಮಾ ಯೂಶ್ವಲಿ ನನ್ನ ಫಿಲಮ್ಗಳಲ್ಲಿ ಮೇಜರ್ ಆಗಿ ಮಾಂಟೇಜಸ್ಗೆನೆ ಜಾಸ್ತಿ ಅವಕಾಶ ಇರುತ್ತೆ ಸೊ ಅದು ಮಾಂಟೇಜಸ್ ಸಾಂಗ್ ಬಟ್ ಮಾಂಟೇಜಸ್ ಅಲ್ಲೇ ಅವ್ರು ಟ್ರಿಪ್ ಹೋಗ್ತಾರೆ ಸೊ ಅಲ್ಲಿ ಉತ್ತರ ಕನ್ನಡ ಕಾರವಾರ ಬೆಂಗಳೂರಿನ ಲಾಸ್ಟ್ ಬೀಚ್ ಅಲ್ಲ ಸಾರಿ ಕರ್ನಾಟಕದ ಲಾಸ್ಟ್ ಬೀಚ್ ಒಂದು ಬ್ಲಾಕ್ ಬೀಚ್ ಇದೆ ಕರ್ನಾಟಕದಲ್ಲಿ ಒಂದು ಬ್ಲಾಕ್ ಬೀಚ್ ಇದೆ ಅದು ತಿಳಮಟ್ಟಿ ಅಂದ್ರೆ ಗೋವಾದವ್ರು ಯಾರು ಕೊಂಕಣಿ ಭಾಷೆಯಲ್ಲಿ ಕರಿ ಎಳ್ಳು ಅಂತ ಸೊ ಬಂಡೆ ಪುಡಿಗಳೆಲ್ಲಾಗಿ ಒಂದು ಬ್ಲಾಕ್ ಬೀಚ್ ಆಗಿದೆ ಅಲ್ಲಿ ಶೂಟ್ ಮಾಡಿದೀವಿ ಮತ್ತೆ ಗೋಕರ್ಣ ಹತ್ರ ಅಲ್ಲ ಕಾಂಡ್ಲಾ ಗಿಡಗಳನ್ನ ಮ್ಯಾಂಗ್ರೋವ್ ಫಾರೆಸ್ಟ್ ಮನುಷ್ಯ ಬರ್ತಿರ ಅದು ತುಂಬಾ ವೈಡ್ ಆಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಅಲ್ಲಿ ಶೂಟ್ ಮಾಡಿದೀವಿ ಈ ರೀತಿ ಆಮೇಲೆ ಸ್ಕೂಬಾ ಡೈವಿಂಗ್ ಟ್ರೈ ಮಾಡಿದ್ರು ಮೇಡಮ್ ನಿಮ್ ಕ್ವಶನ್ ಸ್ಕೂಬಾ ಡೈವ್ ಫಸ್ಟ್ ಟೈಮ್ ಹೇಗಿತ್ತು ಸರ್ ಆನೆಸ್ಟ್ಲಿ ತುಂಬಾ ಭಯ ಆಗ್ತಾ ಇತ್ತು ಸರ್ ನೀವು ಸ್ಟಾರ್ಟಿಂಗ್ ಹಂಗಂದ್ರೆ ಭಯ ಆಗುತ್ತೆ ಅಂತ ಬರಲೇ ಇಲ್ಲ ಅದೇ ಮೂರು ಅವರ್ಸ್ ಇದೀರ ನೀವು ನೀರ್ ಒಳಗಡೆ ಒಂದು ಆಕ್ಸಿಜನ್ ಸಿಲಿಂಡರ್ ಅನ್ಕೊಂಡ್ರೆ ಮೂರು ಆಕ್ಸಿಜನ್ ಸಿಲಿಂಡರ್ ಖಾಲಿ ಮಾಡಿದೀರ ಸೂಪರ್ ಆಗಿತ್ತು ಎಲ್ಲ ಕಾಣಿಸ್ ಏನ್ ಅನ್ಕ
ಕಾಣಿಸ್ತು ಅಂದ್ರೆ ನೋ ಬಟ್ ನೀರೊಳಗಡೆ ಇರೋ ಫೀಲ್ ಇದೆ ಅಲ್ಲ ನೀರೊಳಗಡೆನೇ ಇರ್ಬೇಕು ಅಂತ ಅನ್ಸುತ್ತೆ ಆತರ ವೆರಿ ನೈಸ್ ಓ ನೀವು ಲೈವ್ ನೋಡ್ತಾ ಇದ್ದೀರಾ ಸರ್ ಡ್ರೈವರ್ ಇವರು ಲೈವ್ ಸಾಯಿ ಹಾಯ್ ಹಾ ಸಾಯಿ ಮೇಡಮ್ ಕೇರ್ ಟೇಕ್ ಸಾಯಿ ತೆಲುಗುಲೋ ಚೆಪ್ಪು 29th ಚಮಕ್ ಅಲ್ಲ ಕನ್ನಡದಲ್ಲೇ ಇವ್ರ ಕೈಲಿ ಚಮಕ್ ಬರ್ತಿದ್ರೆ ಎಲ್ಲರೂ ನೋಡಿ 29th ಕನ್ನ 29th 2017 ಚಮಕ್ ರಿಲೀಸ್ అవుతుంది ಕರ್ನಾಟಕಲೋ ಅಂದರ್ ಚೂಡండి ಅದನ್ ಕನ್ನಡದಲ್ಲಿ ಕನ್ನಡದಲ್ಲಿ ಕನ್ನಡ ನೀವು ಕನ್ನಡ ಹೇಳ್ಕೊಳ್ಳಿ ಈಗ ಹಿಂಗಿದ್ರು ಸಾನ್ವಿಯಾಗಿ 29ಕ್ಕೆ ಟೀಚರ್ ಟ್ರೈ ಮಾಡ್ತಾ ಇದೀನಿ 29ಕ್ಕೆ ದಿಸ್ ಒನ್ ವಿಲ್ ಮೇಕ್ ಇಟ್ ಈಸಿಯರ್ 29th ಇದೇ ಶುಕ್ರವಾರ ಚಮಕ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ರು ಹೋಗಿ ಥಿಯೇಟರ್ ಅಲ್ಲಿ ನೋಡಿ ಹೋಗಿ ಥಿಯೇಟರ್ ಓಡಿ ನೋಡಿ ಓಕೆ నా పేరు సాయి నేను రష్మిక మేడం అసిస్టెంట్ ని నేను మేడం డైటిషియన్ ని అయ్యో అంతేనా ఇంకేం సార్ అంతే చెప్పారు నా కేర్ టేకర్ సాయి ఓకే సో అద్బిట్టు ಸಂತೋಷ್ ಒಂದು ಹೀಸ್ ಅ ವೆರಿ ಸೈಲೆಂಟ್ ಪರ್ಸನ್ ಅಲ್ಲ ತುಂಬಾ ಖುಷಿ ಆಗುತ್ತೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ನಾವು ಯು ಇಫ್ ಯು ಬಿಕಮ್ ಸೋ ಸೈಲೆಂಟ್ ಐ ಸ್ಟಾರ್ಟ್ ಫ್ರೀಕಿಂಗ್ ಔಟ್ ಇಲ್ಲ ಅದೇ ಸಂತೋಷ್ ಸರ್ ನೀವು ಸೈಲೆಂಟ್ ಅಂತೀರಾ ಬಟ್ ಸಂತೋಷ್ ಸರ್ ಒನ್ ಲೈನರ್ಸ್ ಫೇಮಸ್ ಅಲ್ಲ ಐ ಥಿಂಕ್ ಜನರು ಸಿನಿಮಾ ನೋಡಿದಾದ್ಮೇಲೆ ದೇ ವಿಲ್ ಓನ್ಲಿ ಸ್ಟಾರ್ಟ್ ಟಾಕಿಂಗ್ ಅಬೌಟ್ ಖುಷ್ ಖುಷ್ ಸಾಂಗ್ ನೋಡಿದರೆ ದೇ ವರ್ ಗೆಟಿಂಗ್ ಅ ವೆರಿ ಗುಡ್ ಯೆಸ್ ಯೆಸ್ ಖುಷ್ ಖುಷ್ ಸಾಂಗ್ ಯಾರಿಗೆಲ್ಲ ಇಷ್ಟ ಆಯ್ತು ಸಂತೋಷ್ ಒನ್ ಲೈನ್ ಹೆಂಗಿರೋದು ಅಂದ್ರೆ ಅಭಿ ಏನೋ ಲೈವ್ ಹೋಗಿದ್ದಂತೆ ಟ್ರಾನ್ಸ್ಪೋರ್ಟ್ ಸರ್ ಲೈವ್ ನಿಲ್ಲಿಸ್ಬಿಟ್ರಂತೆ ಅದೇ ಬೆಸ್ಟ್ ಇನ್ ದ ಬಿಸ್ನೆಸ್ ಫಾರ್ ಒನ್ ಲೈನರ್ಸ್ ಸಂತೋಷ್ ಸರ್ ಅದಕ್ಕಿಂತ ಬೆಸ್ಟ್ ಅವ್ರ ಸಿನಿಮಾಟೋಗ್ರಫಿಯಲ್ಲಿ ಸೊ ಚಮಕ್ನ ಒಂದು ಬೇರೆ ಲೆವೆಲ್ ಅಲ್ಲಿ ಅಂದ್ರೆ ಕಮೆಂಟ್ಸ್ ಯೂಟ್ಯೂಬ್ ಕಮೆಂಟ್ಸ್ ಓದ್ತಿರ್ಬೇಕಾದ್ರೆ ಸುಮಾರು ಜನ ಬಾಲಿವುಡ್ ತರ ಇದೆ ಹಂಗೆ ಹಂಗೆ ಕಮೆಂಟ್ ಮಾಡಿದ್ರೆ ಬಟ್ ನಮ್ಗೆ ಓದ್ಬೇಕಾದ್ರೆ ಖುಷಿ ಆಗುತ್ತೆ ಆ ರೇಂಜ್ ಮ್ಯಾಚ್ ಮಾಡಿದೀವಿ ಲೈಕ್ ಮ್ಯಾಚ್ ಮಾಡಿದೀವಿ ಸಂತೋಷ್ ಸರ್ ಆಲ್ ದ ಕ್ರೆಡಿಟ್ ಗೋಸ್ ಟು ಸಂತೋಷ್ ಸರ್ ಸೊ ಫಿಲಮ್ ಇನ್ನೂ ತುಂಬ ಚೆನ್ನಾಗಿ ಮೂಡ್ ಬಂದಿದೆ ಸೊ ಮಿಕ್ಕಿದ ರಶ್ಮಿಕಾ ಮಾತಾಡ್ತಾರೆ ಇಲ್ಲ ನಾನು ಪ್ರಶ್ನೆ ಕೇಳ್ತೀನಿ ಸರ್ ಚಮಕ್ ನಾನು ಈಗ ಇಂಟರ್ವ್ಯೂ ಸರ್ ಚಮಕ್ ಯಾಕೆ ನೋಡ್ಬೇಕು ಜನರು ಫಸ್ಟ್ ಸಿನಿಮಾ ಮಾಡಿದೀವಿ ಪ್ರೊಡ್ಯೂಸರ್ಗೆ ದುಡ್ಡು ಬೇಕು ಅದು ಇದು ಅಂತಲ್ಲ ಓಕೆ ಮೊನ್ನೆ ಯಾರೋ ಕೇಳಿದಾಗ ಇದೆ ಹೇಳಿದ್ದು ಇಲ್ಲ ಆಫ್ ಕೋರ್ಸ್ ಟಿ ಆರ್ ಚಂದ್ರಶೇಖರ್ ಅವರು ಚಮಕ್ ಒಂದು ಅಂದ್ರೆ ಚಮಕ್ ಅಂದ್ರೆ ಹೊಳಪು ಬೇಸಿಗೆ ಸೊ ಈ ರೀತಿ ಹೊಳಪಕ್ಕೆ ಕಾರಣ ಟಿ ಆರ್ ಚಂದ್ರಶೇಖರ್ ಅವರು ಅಂದ್ರೆ ನಾವೇನು ಸ್ಟಾರ್ಟಿಂಗ್ ಬಜೆಟ್ ಕೊಟ್ಟು ಅಥವಾ ಏನ್ ಎಕ್ಸ್ಪೆಕ್ಟೇಷನ್ ಕೊಟ್ಟು ಅವ್ರ ಕತೆ ಕೇಳಿ ಅಂದ್ರೆ ಈಗ ಬೆಂಗಳೂರಲ್ಲಿರೋ ಚೌಟ್ರಿ ಒಂದು ಬೇಕು ಅಂದ್ರೆ ಬೆಂಗಳೂರಲ್ಲಿರೋ ಬೆಸ್ಟ್ ಚೌಟ್ರಿ ಯಾವುದು ಅಂತ ಹುಡುಕ್ಸ್ಕೊಡೋರು ಸೊ ಒಂದು ಬೈಕ್ ರೈಡ್ ಇದೆ ಅಂದ್ರೆ ಓಕೆ ಒಂದು 200 ಬೈಕ್ಸ್ ಆಗಿರಲಿ ಅಂತವರು ಸೊ ಸಿ ಎಸ್ ವಿ ಗ್ರೂಪ್ ಅವ್ರ ಜೊತೆ ಸಿ ವಿ ಎಸ್ ಗ್ರೂಪ್ ಅವ್ರ ಜೊತೆ ಅದನ್ನ ಕಂಬೈನ್ ಮಾಡಿ ಆ ಬೈಕ್ ರೈಡ್ ಇರೋದು ಆಮೇಲೆ ಫಸ್ಟ್ ಅಂದ್ರೆ ಕತೆ ಕೇಳಿದಾಗ ಸರ್ ಹೇಳಿದ್ದು ಅಂದ್ರೆ ಇದಕ್ಕೊಬ್ರು ಸ್ಟಾರ್ ಬೇಕು ಅಂದ್ಬಿಟ್ಟು ಫಸ್ಟ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರನ್ನ ನಮ್ಮ ಪ್ರಾಜೆಕ್ಟ್ಗೆ ಸೇರಿಸಿದ್ರು ಸೊ ಅದು ಅಲ್ಲಿಂದನೇ ನಮ್ದೊಂದು ಸ್ಟಾರ್ ವ್ಯಾಲ್ಯೂ ಸಿಗ್ತಾ ಹೋಯ್ತು ಸೊ ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರು ಬಂದ್ಮೇಲೆ ಆಮೇಲೆ ಸಿನಿಮಾ ಅಂದ್ರೆ ಚಮಕ್ ಅನ್ನೋದೊಂದು ಫಸ್ಟ್ ಏನ್ ಮಾಡ್ಕೊಂಡಿದ್ದು ಅದು ತುಂಬಾ ದೊಡ್ಡ ಮಟ್ಟದಲ್ಲಾಯ್ತು ಅದಾದ್ಮೇಲೆ ರಶ್ಮಿಕಾ ಮಂದಣ್ಣ ಕರ್ನಾಟಕದ ರಶ್ಮಿಕಾ ಮಂದಣ್ಣ ಅವ್ರು ಆಡಿದ್ರು ಸೊ ಒಂದು ಕಂಪ್ಲೀಟ್ ಅಲ್ಲೇ ಒಂದು ಒಳ್ಳೆ ಪೇರ್ ಮತ್ತೆ ಒಂದು ಫ್ಯಾಮಿಲಿ ಎಂಟರ್ಟೈನ್ ಅಂತ ಗುರುತಿಸ್ಕೊಳಕ್ ಶುರುವಾಯ್ತು ಸೊ ಅಲ್ಲಿಂದ ಟೇಕಾಫ್ ಆಯ್ತು ಆಕ್ಚುಲಿ ಕ್ವಶನ್ ಏನ್ ಕೇಳಿದ ಚಮಕ್ ಏನು ಚಮಕ್ ಅಫ್ಕೋರ್ಸ್ ಹೆಸರು ತಕ್ಕನಾಗಿ ಚಮಕ್ ಪಾಯಿಂಟ್ಸ್ ಗಳಿದೆ ಸೊ ಅದನ್ನ ರಿವೀಲ್ ಮಾಡಕ್ಕಲ್ಲ ರಿವೀಲ್ ಮಾಡಿದ್ರೆ ಆ ಚಮಕ್ ಆಗಿರಲ್ಲ ಸೊ ಆ ಚಮಕ್ನ ನೋಡಕ್ ನೀವು ಥಿಯೇಟರ್ ಬರಬೇಕು
ಅದು ಬಿಟ್ಟು ಕೆಲವು ಎಮೋಷನ್ಸ್ಗಳನ್ನ ಅನುಭವಿಸ್ಬೇಕು ಅಂದರೆ ಬುಕ್ ಓದಿದಾಗ ಒಂದು ಫೀಲ್ ಇರುತ್ತೆ, ಥಿಯೇಟ್ರಲ್ಲಿ ನೋಡಿದಾಗ ಒಂದು ಫೀಲ್ ಇರುತ್ತೆ. ಸೊ ಅದನ್ನು ನೋಡಕ್ಕೆ ಬರಬೇಕು. ಆಮೇಲೆ ಅಫ್ಕೋರ್ಸ್ ಸಣ್ಣ ಸಣ್ಣ ಯೂಮರ್ಗಳು ಮತ್ತು ಹೊಸತನದ ಪಾತ್ರಗಳು, ಗೈನಕಾಲಜಿಸ್ಟು, ಸೊ ಒಬ್ಬ ಹೆರಿಗೆ ತಜ್ಞ, ಅದರಲ್ಲೂ ಒಬ್ಬ ಪಾರ್ಟಿ ಗಾಯ ಹೆರಿಗೆ ತಜ್ಞ ಆದರೆ ಅವನು ಬಿಹೇವಿಯರ್ಸು ಇವನ್ನ ನೋಡೋಕ್ಕೆ, ಅಥವಾ ಒಬ್ಬರು ಗೃಹಿಣಿ ಗೃಹಿಣಿ ಈ ಹೆರಿಗೆ ತಜ್ಞನ ಮದುವೆ ಆದರೆ ಹೇಗಿರುತ್ತೆ ಅವ್ರ ಲೈಫ್ಸು. ಆಮೇಲೆ ಸಾಮಾನ್ಯವಾಗಿ ಈಗ ಮದುವೆ ಅಂದರೆ ಒಂದು ಚೇಂಜ್ ಆಗಿದೆ. ನಾವು ಸಿನಿಮಾಗಳು ನೋಡ್ಬೇಕಾದ್ರೆ ಚಪ್ರ ಈ ರೀತಿ ಶುರುವಾಗೋದು, ಬಟ್ ಈಗ ಫೋಟೋಶೂಟು ಸೊ ಈ ರೀತಿ ಶುರುವಾಗುತ್ತೆ. ಇವರಿಬ್ರು ಪ್ರೀ ವೆಡ್ಡಿಂಗ್ ಪೋಸ್ಟ್ ವೆಡ್ಡಿಂಗ್ ಸಮಥಿಂಗ್ ಈ ರೀತಿ ಕಪಲ್ಸ್ ಕಪಲ್ ಗೋಲ್ಸು ಸೊ ಸಮಥಿಂಗ್ ಈ ರೀತಿ. ಸರ್ ಈಗ ಅದು ಓಕೆ, ರಶ್ಮಿಕಾ ಮೇಡಮ್ಗೆ ಕರ್ನಾಟಕದ ಕ್ರಶ್ ಅಂತ ನೀವು ಇದು ಕೊಟ್ಟಿದ್ರು, ಟೈಟಲ್ ಕೊಟ್ಟಿದ್ದೀರ, ಜನ ಕೊಟ್ಟಿದ್ರೆ ಅದನ್ನ ಓಕೆ ಲೈಕ್ ಏನ್ ಯಾವ ಕಾರಣಕ್ಕೆ ಅದು ನೀವು ಕ್ಯಾರಿ ಮಾಡಿದ್ರಿ ಅಂದ್ರೆ ಇನ್ನ ಏನ್ ದೊಡ್ಡ ವಿಷಯ ಇಲ್ಲ, ತುಂಬಾ ಪೋಸ್ಟ್ಗಳಲ್ಲಿ ಅದು ಮೆನ್ಷನ್ ಆಗ್ತಿರೋದು. ಸೊ ನಾವು ಅದನ್ನ ಹಾಗೆ ಕ್ಯಾರಿ ಮಾಡಿದ್ರೆ ಅಂದ್ರೆ ಜನ ಕರಿತಿದ್ರು, ಅದನ್ನ ಸ್ಕ್ರೀನ್ ಮೇಲೆ ಕೊಟ್ಟಿದೀವಿ ಅಷ್ಟೇ. ಓಕೆ ಈಗ ಸರ್ ಯಾಕೆ ನೋಡ್ಬೇಕು ಅಂತ ಹೇಳಿದ್ರೆ, ನಮ್ ಕಾಸ್ಟ್ ಬಗ್ಗೆ ಅಂದ್ರೆ ಗಣೇಶ್ ಸರ್ ಇದ್ದೀನಿ, ನಾನಿದ್ದೀನಿ, ಬೇರೆ ಸುಮಾರು ಯುನೋ ಆರ್ಟಿಸ್ಟ್ ಇದ್ದಾರೆ, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದ್ದಾರೆ. ಸೊ ಅವ್ರ ಬಗ್ಗೆ ಅಫ್ಕೋರ್ಸ್ ಗಣೇಶ್ ಸರ್ ಅಭಿನಯಿಸಿದ್ದಾರೆ, ಜೀವಿಸಿದ್ದಾರೆ ಅಂದ್ರೆ ಅವ್ರು ಫಸ್ಟ್ ಆಫ್ ಆಲ್ ಗೈನಕಾಲಜಿಸ್ಟ್ ಅಂತ ಹೇಳಿದ ತಕ್ಷಣ ಅವ್ರ ಫ್ರೆಂಡ್ ಒಬ್ರು ಗೈನಿಕ್ನ ಫೋನ್ ಮಾಡಿ, ಅಂದ್ರೆ ಅವ್ರ ಬಿಹೇವಿಯರ್ ಹೇಗೆ ರೀತಿ ಇರುತ್ತೆ ನೋಡ್ಬೇಕಾದ್ರೆ, ಅಂದ್ರೆ ಟೆಸ್ಟಿಂಗ್ ಟೈಮು ಈ ರೀತಿವೆಲ್ಲ ಅವರು ಅಂದ್ರೆ ಕೂತ್ಕೊಳ್ಳೋದು, ಡಾಕ್ಟರ್ ಮಾತಾಡೋದು, ಆ ಪ್ರಿಸ್ಕ್ರಿಪ್ಷನ್ ಬರೆಯೋದು, ಸೊ ಇವೆಲ್ಲ ಅವ್ರು ಅಳವಡಿಸ್ಕೊಂಡ್ರು. ಸೊ ಅದಾದ್ಮೇಲೆ ಮೇಡಮ್ ಅಷ್ಟೇ ಫಸ್ಟೇ ಸ್ಕ್ರಿಪ್ಟ್ ತಗೊಂಡು ಆ ಡೈಲಾಗ್ಗಳನ್ನ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡಿದ್ರು. ಅದಾದ್ಮೇಲೆ ನಮ್ಗೆ ಟ್ರಂಪ್ ಕಾರ್ಡ್ ಇರೋದು ಸಾಧು ಕೋಕಿಲ್ಲ ಅವರು. ಸೊ ಅವರೆಲ್ಲರೂ ಬೇಸಿಕಲಿ ಒಂದು ಫಿಲಮ್ ಕಾಮಿಡಿಯನ್ ಅಲ್ಲಿ ನೋಡಿರ್ತೀರ, ಬಟ್ ಫಸ್ಟ್ ಟೈಮ್ ನಮ್ದ್ರಲ್ಲಿ ಒಂದು ಬೇರೆ ರೀತಿ ಕಾಮಿಡಿಯನ್ ಅಂದ್ರೆ ಹೇಳೋದಾ, ಸಿನಿಮಾ ನೋಡಿ ಅಂದ್ರೆ ಬೇರೆ ರೀತಿ ಕಾಮಿಡಿಯನ್ ಬಿಟ್ಟು ಬೇರೆ ರೀತಿ ಪಾತ್ರದಲ್ಲೂ ಕಾಣಿಸ್ಕೊಂಡಿದ್ದಾರೆ. ಅದ್ ಬಿಟ್ಟು ಸುಮಿತ್ರಮ್ಮ ಅವರು ಒಂದು ತಾಯಿ ರೋಲ್ ತುಂಬಾ ಚೆನ್ನಾಗಿದ್ದಾರೆ. ಅದ್ ಬಿಟ್ಟು ರಘು ಸರ್, ಹಂಸ ಮೇಡಮ್, ಸುಮಿತ್ರಮ್ಮ ಆಯ್ತು, ಅಜ್ಜಿ ಉಪಾಧ್ಯಾಯ ಅವರು, ಅಜ್ಜಿ ವಿಜಯಲಕ್ಷ್ಮಿ ಉಪಾಧ್ಯಾಯ, ಸೊ ಈ ರೀತಿ ಗಿರಿ ಸರ್ ಕಾಮಿಡಿ. ಸೊ ತುಂಬಾ ಜನ ಅಭಿನಯಿಸಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ವಿಜಯ್ ಗೌಡ, ಹಾ ಹಂಪ ಅಂತ ಒಬ್ರು ಹೊಸೊಬ್ರು ಫಸ್ಟ್ ಟೈಮು ಕ್ಯಾಮ್ರಾಗೆ ಕಾಣಿಸಿದ್ದಾರೆ. ನಾನು ಎಷ್ಟು ಟೈಮ್ ಸುಮಾರು ಅಂದರೆ ಎಡಿಟಿಂಗ್ ಟೈಮಲ್ಲಿ ನೋಡಿದ್ದು, ಅಲ್ಲಿಂದ ಇವತ್ತವರೆಗೂ ಆ ಶಾರ್ಟ್ ನೋಡಿದಾಗೆಲ್ಲ ಕಣ್ಣು ಗೊತ್ತಿಲ್ಲದೆ ನೀರು ಬಂದಿದೆ. ಸೊ ನೀವು ನೋಡಿ ಅದ್ರ ಬಗ್ಗೆ ಹೇಳಿದ್ರೆ. ಹಾಂ ಮೇಡಮ್, ಓಕೆ ಕ್ಯಾಮ್ರಾ ಇದು ಇದಾಯ್ತು ಮೇಡಮ್, ನೀವು ಮಾತಾಡಿ, ಜನ ಆಮೇಲೆ ಬೈಕ್ ಅಂತ ಇಲ್ಲ, ನಾನು ಜನರ ಕ್ವೆಶನ್ಸ್ ಗೆ ರಿಪ್ಲೈ ಮಾಡ್ತೀನಿ. ಅದೇ ಏನಾದ್ರೂ ಕ್ವೆಶನ್ ಇದ್ರೆ ಕೇಳಿ ಕೇಳಿ, ನಾವು ಆನ್ಸರ್ ಮಾಡ್ತೀವಿ. ಏನಾದ್ರೂ ಕ್ವೆಶನ್ಸ್ ಇದೆಯಾ ನಿಮ್ಗೆ? ಹೇಗಿತ್ತು ಮೇಡಮ್ ಎಕ್ಸ್ಪೀರಿಯನ್ಸ್? ನನ್ಗೆ ಎಕ್ಸ್ಪೀರಿಯನ್ಸ್ ಸರ್, ಅದು ದೊಡ್ಡ ದೊಡ್ಡ ನಿರ್ದೇಶಕರ ಕೈಗಳ ಕಡೆ ಸ್ವಾಮಿ, ಅದರಲ್ಲಿ ಅರ್ಧ ಎಕ್ಸ್ಪೀರಿಯನ್ಸ್ ಇದೆ ಅಲ್ಲ ಸರ್, ನಿಮ್ಮಂತ ದೊಡ್ಡ ನಿರ್ದೇಶಕರ ಜೊತೆ ನಾನು ಆಕ್ಟ್ ಮಾಡಿದೀನಿ, ಇಲ್ಲ ಮಾಡಿದ್ದಾರೆ ಅಲ್ಲ ಅಲ್ಲ, ಅವರು ಆಕ್ಟ್ ಮಾಡಿದ್ರೇನೆ ನನ್ಗೆ ಆಕ್ಟ್ ಮಾಡೋದಲ್ಲ. ಸೊ ಅವರು ಫಸ್ಟ್ ಪರ್ಫಾರ್ಮ್ ಮಾಡಿ ಅವ್ರು ನಮ್ಗೆ ತೋರಿಸುವಾಗ ನಾವು ಅದನ್ನ ಕ್ಯಾರಿ ಔಟ್ ಮಾಡೋದು, ಅಷ್ಟು ಗೊತ್ತಿಲ್ವರಿ ನಿಮ್ಗೆ? ವಾಟ್ ವಾಸ್ ಯುವರ್ ಮೋಸ್ಟ್ ಮೆಮೊರೇಬಲ್ ಮೂಮೆಂಟ್ ಡ್ಯೂರಿಂಗ್ ಶೂಟ್? ಚಮಕ್ಕೆ ಒಂದು ಮೆಮೊರೇಬಲ್ ಮೂಮೆಂಟ್. ಸೊ ಖುಷಿ ಹೇಳ್ಬೋದಲ್ಲ, ಇದು ಫಿಲಂ ರಿಲೀಸ್ ಆಗ ಹತ್ತೊಂದು ಯೋರ್ ವಾಯ್ಸ್ ಇಸ್ ಸೋ ಕ್ಯೂಟ್, ಅಯ್ಯೋ ಥ್ಯಾಂಕ್ ಯು. ಚಮಕ್ ಹೇಳಿದ್ ಮೇಡಮ್, ಚಮಕ್ ಯಾವಾಗ ರೊಟ್ಟೆ ಚಮಕ್ ಯಾವಾಗ ರಿಲೀಸ್ ಅಂತ ಕೇಳ್ತಿದ್ದಾರೆ? ಚಮಕ್ ರಿಲೀಸ್ 29th ಇದೆ ಶುಕ್ರವಾರ, ಇದೇ ಶುಕ್ರವಾರ 29th ಹೋಗಿ ಎರಡು ಥಿಯೇಟರ್ ಅಲ್ಲಿ ನೋಡಿ.
good looking Rashmika and Anjali Putra with Puneet. Thank you. Huh? Number? Yeah, number. Take it down. My number is 9666. tell me about Ganesh sir in online. Very spontaneous. One word, only two words, only. Okay, very, very spontaneous. Very spontaneous. Suni sir, namaskara. Namaskara. How is your experience working with Ganesh? Super. When are you coming to Malayalam movie? It's a Chamak remake. ಹಾಂ, ನೀವು ಚಮಕ್ ರಿಮೇಕ್ ಮಾಡಿದ್ರೆ ನಾನು ಅದರಲ್ಲಿ ಪರ್ಫಾರ್ಮ್ ಮಾಡ್ತೀನಿ. ಏ, ಆದರೆ ಚಮಕ್ ಕ್ಯಾರೆಕ್ಟರ್ ಮತ್ತೆ ಮಾಡೋಕ್ಕೆ ಆಗಲ್ಲ. ನಿಮ್ಮ ಅವರ ಯಾರೋ ಹೇಳಿದ್ದಾರೆ ನಂಬರ್, ಫೋನ್ ನಂಬರ್ 29 12 2017. ದಟ್ ಈಸ್ ಹೌ ಐ ಲೈಕ್ ಇಟ್. ವಾಟ್ಸ್ ಯುವರ್ ಕ್ಯಾರೆಕ್ಟರ್ ಇನ್ ಚಮಕ್? ಸುನಿ ಸರ್, ವಾಟ್ ಈಸ್ ಮೈ ಕ್ಯಾರೆಕ್ಟರ್ ಇನ್ ಚಮಕ್ ಸರ್? ಅದೇ ಸಾಂಗ್ಗಳು ನೋಡಿದ್ರಲ್ಲ, ಹೀರೋ ಹೀರೋಯಿನ್ ಇಂಟ್ರೊಡಕ್ಷನ್ ಸಾಂಗ್ ಅಲ್ಲಿ ತುಳಸಿ, ಸಾಮಾನ್ಯವಾಗಿ ಹುಡುಗಿರು ತುಳಸಿ ಕಟ್ಟೆ ಸುತ್ತಾರೆ, ಬಟ್ ಇಲ್ಲಿ ತುಳಸಿ ಕಟ್ಟೆನೇ ಬಯಸುತ್ತೆ ಈ ಹುಡುಗಿ ನನ್ನ ಸುತ್ತಲಿ ಅಂತ. ಸೊ ರಂಗೋಲಿ ಪುಡಿ ಬಯಸುತ್ತೆ ಈ ಹುಡುಗಿ ಕೈಯಲ್ಲಿ ನಾನು ರಂಗೋಲಿ ಆಗಿದೆ ಅಂತ. ಸೊ ಅಷ್ಟು ಸಂಪ್ರದಾಯ ಇಸ್ತೆ ಪತ್ರ. ಈಗ ಅಶ್ವಿನ್ ರಮೇಶ್ ಅಂತ ಅಶ್ವಿನ್ ರಮೇಶ್ ಅವ್ರ ಅಂತ ಒಬ್ರು ಇದ್ದಾರೆ, ಅವರು ಕ್ವಶನ್ ಕೇಳಿದ್ದಾರೆ, ನಿಮ್ ಫೇವ್ರೆಟ್ ಸಾಂಗ್ ಫಿಲಮ್ ಅಲ್ಲಿ ಯಾವುದು, ಎರಡ್ ಲೈನ್ ಹಾಡಿ ಅಂತ. ನಾನು ಹಾಡಾಡಿದ್ರೆ ಇಲ್ಲಿ ವ್ಯೂವರ್ಸ್ ಇರೋದು 652 ವ್ಯೂವರ್ಸ್, ಅವರೆಲ್ಲ ಬೇಡಮ್ಮ ಅಂತ ಬಿಟ್ಟು ಹೋಗ್ಬಿಡ್ತಾರೆ. ಸೊ ದಿಸ್ ಅಶ್ವಿನ್ ರಮೇಶ್ ಯಾರು ಅಂತ ಅಂದ್ರೆ ಚಮಕ್ ಮೂವಿ ಪೋಸ್ಟರ್ ಡಿಸೈನರ್. ನೀನ್ ಅಜ್ಜಿ, ನೀವು ಎಲ್ಲಿ ಇರ್ಬೇಕು ಅಲ್ಲಿ ಅಲ್ಲ. ಓಕೆ, ಐ ಥಿಂಕ್ ವಿ ಹ್ಯಾವ್ ಬೀನ್ ಲೈಫ್ ಟು ಲಾಂಗ್ ನೌ. ಯಾ, ಇಟ್ಸ್ ಬೀನ್ ವೆರಿ ಗುಡ್. ಓಕೆ, ಕೊನೆಯಲ್ಲಿ ಏನಾದ್ರು ಎಂಡ್ ನೋಟ್ ಅಲ್ಲಿ ಏನಾದ್ರು ಎಂಡ್ ನೋಟ್ ಅಲ್ಲಿ ಒಳ್ಳೆ ನೋಟ್ ಅಲ್ಲಿ ಎಂಡ್ ಮಾಡೋಣ. ಚಮಕ್ ಅಗೇನ್ 29 ರಿಲೀಸ್ ಆಗ್ತಾ ಇದೆ, ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಹೋಗಿ ನೋಡಿ. ಥಿಯೇಟರ್ ಅಲ್ಲಿ ಫಸ್ಟ್ ಡೇ ನೋಡಿದ್ರೇನೆ ಅದಕ್ಕೊಂದು ಮಜಾ ಇರೋದು ಹೇಳ್ತಾ ಇದ್ದೀನಿ. ನರ್ತಕಿ ನಮ್ಮ ಮೇನ್ ಥಿಯೇಟರ್, ಅಂಡ್ ನಾವು ಬರ್ತಾ ಇದೀವಿ, ನಾವು ಥಿಯೇಟರ್ ರೌಂಡ್ಸ್ ಮಾಡ್ತೀವಿ 29 ಅಂಡ್ ಆಲ್ ದ ಮೆನಿ ಡೇಸ್ ಆಫ್ಟರ್ ವರ್ಡ್ಸ್. ಸೊ ಮೆಸೇಜ್ ಹಾಕ್ತೀವಿ ಯಾವ ಥಿಯೇಟರ್ಗೆ ಹೋಗ್ತಾ ಇದೀವಿ, ಎಂಥ ಟೈಮ್, ಯಾವ ಟೈಮಿಗೆ ಅಂತ. ಅಂಡ್ ಎಸ್, ಅಂದ್ರೆ ಅಫ್ಕೋರ್ಸ್ ನೀವು ಪೋಸ್ಟ್ಗಳನ್ನ ನೋಡಿದ್ರ, ಗಣೇಶ್ ಸರ್ ಮತ್ತೆ ರಶ್ಮಿಕಾ ಮೇಡಮ್ ಹೀರೋ ಹೀರೋಯಿನ್ ಇದಾರೆ. ಸೊ ನಾವು ಅಂದ್ರೆ ಸಿನಿಮಾಟೋಗ್ರಾಫರ್ ಸಂತೋಷ್ ರೈ ಪಾತಾಜ, ಮ್ಯೂಸಿಕ್ ಡೈರೆಕ್ಟರ್ ಜುಡಾ ಸ್ಯಾಂಡಿ, ಎಡಿಟರ್ ಮನು ಶೇಖರ್. ಫಸ್ಟ್ ಫಿಲಮ್ ಸರ್ ಇಲ್ಲಿ ಸುಮಾರು ಫಸ್ಟ್ ಆಗಿದೆ ಈ ಫಿಲ್ಮ್ ಅಲ್ಲಿ. ಸೊ ಅದ್ರ ಬಗ್ಗೆ ಹೇಳ್ಬಿಲ್ಲ, ನೀವ್ ಹೇಳಿದ್ರೆ ಕರೆಕ್ಟ್ ಆಗಿರುತ್ತೆ. ಎಲ್ಲಾ ಲಿರಿಕ್ಸ್ ಇಷ್ಟು ಫಸ್ಟ್ ಟೈಮ್ ಬರ್ದಿರೋ ಸಾಂಗ್ ಇದು. ಸಂಜೆ ಬರ್ದಿರೋ ವಿಶ್ವಜಿತ್ ಮಾತ್ರ ಚಂದ ಇದು ಒಂದು ಬಟ್ಟೆ ಕತೆಯಲ್ಲಿ ಲಿರಿಕ್ಸ್ ಇಷ್ಟ ಶೇರ್ ಮಾಡಿದ್ರು. ಇದರಲ್ಲಿ ಫಸ್ಟ್ ಟೈಮ್ ಫುಲ್ ಫ್ಲಡ್ಜ್ ಅಲ್ಲಿ ಬರ್ದಿದ್ರೆ, ಮತ್ತೆ ಎಲ್ಲ ಲಿರಿಕ್ಸ್ ಇಷ್ಟು ಫಸ್ಟ್ ಟೈಮ್ ಬರ್ದಿದ್ರೆ. ಆಮೇಲೆ ಎಡಿಟರ್ ಫಸ್ಟ್ ಟೈಮ್ ಎಡಿಟರ್ 19 ಹುಡುಗ ಅವರು. ಸೊ ಅಂದ್ರೆ ನಾವೆಲ್ಲ ಹೇಗೆ ಸಪೋರ್ಟ್ ಮಾಡಿದೀವಿ, ಸಪೋರ್ಟಿಂಗ್ ಕ್ಯಾರೆಕ್ಟರ್ ನಮ್ದೆಲ್ಲ ಹೇಗಿದೆ ಅಂತ ನೋಡಬೇಕು ಅಂದ್ರೆ ನೀವು ಥಿಯೇಟರ್ ಬಂದು ನಮ್ಗೆ ಹಾರೈಸ್ಬೇಕು. ಮಧ್ಯಾಹ್ನ ಒಂದು ಮೀಮ್ ನೋಡಿದೆ, ಮೀಮ್ ಅಲ್ಲಿ ಎಲ್ಲಾ ಹೊಸ ಸಿಂಗರ್ಸ್ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಯಾರೋ ಮಾಡಿದ್ರು. ಸೊ ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅಂದ್ರೆ ಅಭಿನಂದನ್ ಮಹಿಷಾಲೆ ಅಲಗ ಅಲಗ ಆಡಿದ್ದ, ಸೊ ಅಲ್ಲಿಂದ ನನಗೆ ಆಸೆ ಇತ್ತು ಇವ್ನು ವಹಿಸ್ಬೇಕು ಅಂತ. ಆಮೇಲೆ ಸಂಚಿತ ಹೆಗಡೆ ನಾನು ರಿಯಾಲಿಟಿ ಶೋಸ್ ಗಳಲ್ಲಿ ನೋಡಿ, ಜುಡಾ ಮೇಜರ್ ಡಿಸಿಷನ್ ಜುಡಾ ಸಂಡಿ. ಸೊ ಆಮೇಲೆ ನಮ್ಮ ಟ್ರಂಪ್ ಕಾರ್ಡ್ ಅಂದ್ರೆ ಒಂದು ಹೊಸ ರೀತಿ ಮ್ಯೂಸಿಕ್ ಪರ್ಕಿಷನ್ಸ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡಿರೋ ಜುಡ. ಸೊ ಇವೆಲ್ಲ ನೋಡ್ಬೇಕಾದ್ರೆ ನೀವು ಥಿಯೇಟರ್ ಎಫೆಕ್ಟ್ ಅಲ್ಲಿ ನೋಡಿದ್ರೆ ಇನ್ನೂ ಖುಷಿ ಆಗ್ತೀರಾ. ಏನಿಲ್ಲ, ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನು ಹೇಳಿದ್ರು ಇಷ್ಟೇ, ದಯವಿಟ್ಟು ತುಂಬಾ ತಪ್ಪು ಅದು. ಅಂದ್ರೆ ಭರ್ಜರಿ ಮತ್ತೆ ಅಂಜನೇ ಪುತ್ರ ಈ ಸಿನಿಮಾಗಳನ್ನ ಲೈವ್ ಮಾಡ್ತಿರೋದು ತುಂಬಾ ತಪ್ಪು. ಅಂದ್ರೆ ತುಂಬಾ ಎಫರ್ಟ್ ಹಾಕಿರುತ್ತೆ, ತುಂಬಾ ಲಾಟ್ ಆಫ್ ಮನಿ ಇನ್ವಾಲ್ವ್ ಆಗಿರುತ್ತೆ. ಸೊ ದಯವಿಟ್ಟು ಆ ರೀತಿ ಕೆಲಸಗಳನ್ನ ಮಾಡಬೇಡಿ. ಸೊ ಕನ್ನಡ ಚಿತ್ರಮಂದಿರಕ್ಕೆ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ಪ್ರೋತ್ಸಾಹಿಸಿ. ಸಿನಿಮಾ ಇಷ್ಟ ಆಗದಿದ್ರೆ ನೀವು ಎಲ್ಲೋ ಒಂದು ಕಡೆ ತೋರಿಸ್ಕೋದು ಕಾಮೆಂಟ್ಗಳು ಈ ರೀತಿ ಅಂದರೆ. ಬಟ್ ಇಷ್ಟಪಡ್ತೀರಾ, ಇಷ್ಟಪಡಿ. ಇಷ್ಟಪಟ್ಟರೆ 100 ಜನಕ್ಕೆ ಹೇಳ್ತೀರಾ. ಹೌದು. ಸೊ ಸಪೋರ್ಟ್ ಮಾಡಿ ಸಿನಿಮಾ ನೋಡಿ. ಥ್ಯಾಂಕ್ ಯು. 29/12/2017 ಇದೇ ಶುಕ್ರವಾರ, December 29 ಮುಂಗಾರು ಮಳೆ ರಿಲೀಸ್ ಆಗಿರೋ ಡೇಟು. ಕಿರಿಕ್ ಪಾರ್ಟಿ ಕೂಡ
30th ರಿಲೀಸ್ ಆಗಿತ್ತು, ಬಟ್ ಪ್ರೀಮಿಯರ್ ಹೆಸರು 29th ರಿಲೀಸ್ ಆಗಿತ್ತು. ಸೊ ಮುಂಗಾರ ಮಳೆ ಸ್ಟಾರ್ ಗಣೇಶ್ ಸರ್ ಮತ್ತೆ ಹಿರ್ಪಟ್ಟಿ ಸರ್ ಮುಂಗಾರ ಮಳೆ ಆದ್ಮೇಲೆ 11 ಇಯರ್ಸ್ ಆದ್ಮೇಲೆ ಇದೇ ಶುಕ್ರವಾರ ಬಂದಿರೋ 29th ಡೇಟ್ಗೆ. ಸೊ ಆ ಡೇಟಿಗೆ ನಾವು ಬರ್ತಾ ಇದೀವಿ. ಇವೆಲ್ಲ ಸಣ್ಣ ಸಣ್ಣ ಲಕ್ ಫ್ಯಾಕ್ಟರ್, ಬಟ್ ದೊಡ್ಡ ಲಕ್ ಇರೋದು ನಿಮ್ ಕೈಯಲ್ಲಿ. ನೀವು ಥಿಯೇಟರ್ ಬಂದ್ರೆ ಅದೇ ನಮ್ಗೆ ದೊಡ್ಡ ಲಕ್. ಸೊ ಬನ್ನಿ, ಆಶೀರ್ವಾದಿಸಿ. ಥ್ಯಾಂಕ್ ಯು. ನೀವು ಬಂದು ನಮ್ಮನ್ನ ಆಶೀರ್ವಾದಿಸಿ ನಾವು ಮೂವಿ ಥಿಯೇಟರಲ್ಲಿ ನೋಡಿ. ಪ್ಲೀಸ್ ಬ್ಲೆಸ್ಸಸ್ ಆ್ಯಂಡ್ ಗಿವ್ ಅಸ್ ಆಲ್ ಯುವರ್ ಸಪೋರ್ಟ್. ಆ್ಯಂಡ್ ಅದೇ ಹಿಟ್ಟಾಗೋದು ಸಕ್ಸಸ್ ಇರೋದು ನಿಮ್ಮ ಕೈಲಿ. ಸೊ ಇಟ್ಸ್ ಆಲ್ ಇನ್ ಯೋರ್ ಹ್ಯಾಂಡ್ಸ್. ಥ್ಯಾಂಕ್ ಯು. ಬಾಯ್ ಬಾಯ್.